ಜನವರಿ 22 ನಂತರ ಅಯೋಧ್ಯೆಯಲ್ಲಿ ರಾಮನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಜನವರಿ 22 ನಂತರ 60 ದಿನಗಳ ಕಾಲ ಕರ್ನಾಟಕದಿಂದ ರಾಮಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ. ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆಯೂ ಕೂಡ ಆಗಿದೆ. ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಆ 60 ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು 35,000 ಹೆಚ್ಚು ರಾಮಭಕ್ತರು ಜನವರಿ 31 ಮಾರ್ಚ್ 25 ಭೇಟಿಯನ್ನು ನೀಡ್ತಾರೆ. ಇದಕ್ಕೋಸ್ಕರ ಸುಮಾರು 25 ವಿಶೇಷ ರೈಲುಗಳ ವ್ಯವಸ್ಥೆಯೂ ಕೂಡ ಈಗಾಗಿದೆ. ಆ ರೈಲಿನಲ್ಲಿ ಪ್ರಯಾಣಿಸ್ತಕ್ಕಂಥ ರಾಮಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನು ಭರಿಸ್ತಾ ಇರ್ತಕ್ಕಂಥದ್ದು. ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಂಥ ಸಿದ್ದರಾಜು ಅವರು, ಅದೇ ರೀತಿ ಸಹಸಂಚಾಲಕರಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಹಿರೇಮನೆಯವರು, ಅವರನ್ನು ಕೂಡ ಈ ಸಂದರ್ಭ ನಾವು ನೇಮಿಸಿದ್ದೇವೆ.